ದಲಿತ ಸಮುದಾಯವನ್ನು ಅಪಮಾನಗೊಳಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಹಿರಂಗವಾಗಿ ದಲಿತರ ಕ್ಷಮೆ ಯಾಚಿಸಬೇಕೆಂದು ಭಾರತೀಯ ಜನತಾ ಪಾರ್ಟಿ ಹುನಗುಂದ ಮತಕ್ಷೇತ್ರದ ಎಸ್ಸಿ ಎಸ್ಟಿ ಮೋರ್ಚಾ ಹಾಗೂ ಭಾಜಪ ಪಕ್ಷದ ವತಿಯಿಂದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಸವಿಸ್ತಾರವಾಗಿ ಏನು ಎಂತ ದಲಿತರನ್ನ ದೂರಿದ್ರ ಬಗ್ಗೆ ಈಗಾಗಲೇ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ನಗರ ಘಟಕದ ಅಧ್ಯಕ್ಷನಾಗಿ ನಾನು ಕೂಡ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಖಂಡಿಸ್ತೇನೆ. ಸಿದ್ದರಾಮಯ್ಯ ಅವರು ಮಾತಾಡೋ ಪದ್ಧತಿ ಶೈಲಿ ಸರಿಯಿಲ್ಲ. ಅದು ಎಲ್ಲರೂ ಅವರನ್ನು ಟೀಕೆ ಮಾಡ್ತಾರೆ. ಅವರು ತಮ್ಮ ಮಾತಿನ ಧಾಟಿಯನ್ನು ಬದಲಿಸ್ಕೋಬೇಕು. ಅದರ ಜೊತೆಗೆ ಹೊಟ್ಟೆಪಾಡಿಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ದಾರೆ ಅನ್ನೋದನ್ನು ಅದೊಂದು ಖಡಾ ಖಂಡನೀಯ ಶಬ್ದ. ತಾವು ಕೂಡ ಮತ್ತೊಂದು ಪಕ್ಷಕ್ಕೆ ಹೋಗಿ ತಮ್ಮ ಹೊಟ್ಟೆ ತುಂಬಿಸ್ಕೊತಿದ್ದಾರೆ ಹೇಗೆ ಅದು ಗೊತ್ತಾಗಬೇಕಲ್ಲ. ಒಬ್ಬರು ಹೊಟ್ಟೆಪಾಡಿಗೆ ಹೋಗ್ತಾರೆ ಅಂದರೆ ತಾವು ಕೂಡ ಹೊಟ್ಟೆಪಾಡಿಗೆ ಹೋಗಿರ್ಬೇಕಲ್ಲ, ಒಂದು ಪಕ್ಷ ಬಿಟ್ಟು ಮತ್ತೊಂದು ಬೇರೆ ಪಕ್ಷಕ್ಕೆ ಹೋಗಬೇಕಾದ್ರೆ. ಆ ರೀತಿ ಅನ್ನೋದು ತಪ್ಪು. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಎಲ್ಲರಿಗೆ ಯಾವ ಸ್ಥಾನಮಾನವನ್ನು ದಲಿತರಿಗೆ ಕೊಟ್ಟಿದ್ದೇವೆ ಅನ್ನೋದು ತಾವು ಅವಲೋಕನ ಮಾಡಬೇಕು. ತಮಗೆ ತಿಳಿದ ಹಾಗೆ ಕಳೆದ ಸಾರಿ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಪರಮೇಶ್ವರನ್ನ ಸರಿಸಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು. ಅದು ಅನ್ಯಾಯ ಅಲ್ವೇ? ಅದೇ ಪಕ್ಷದಲ್ಲಿ ಇಟ್ಕೊಂಡು ತಾವು ನೀವೇ ಅನ್ಯಾಯ ಮಾಡಿದ್ರಿ. ಹೀಗಾಗಿ ನಮ್ಮ ಪಕ್ಷದಲ್ಲಿ ಆ ರೀತಿ ಇಲ್ಲ, ಅಂಥ ಕೆಲಸಗಳು ನಡೆಯೋದಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲ ಸಮಾಜದವರಿಗೂ ಎಲ್ಲರಿಗೂ ನಾವು ಭಾರತೀಯ ಜನತಾ ಪಕ್ಷದವರು ಶಿಸ್ತಿನ ಪಕ್ಷ ಗೌರವ ಕೊಡ್ತೇವೆ. ಹೀಗಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ನಾನು ಕೂಡ ಭಾರತೀಯ ಜನತಾ ಪಕ್ಷದ ನಗರ ಅಧ್ಯಕ್ಷರಾಗಿ ಕೂಡ ನಾನು ಖಂಡಿಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ತಾಲೂಕು ಎಸ್ಸಿ ಮೋರ್ಚಾದ ಅಧ್ಯಕ್ಷ ಮಂಜುನಾಥ್ ಮಾದರ್ ಅವರು, ದಲಿತರನ್ನು ಅಪಮಾನಗೊಳಿಸಿದ ಸಿದ್ದರಾಮಯ್ಯನವರು ಈಗ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ಅವರ ಕಾರ್ಯಕ್ರಮಗಳಲ್ಲಿ ಗೆರವು ಹಾಕಲಾಗುವುದು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅರವಿಂದ ಮಂಗಳೂರ, ಮಂಜುನಾಥ ಶೆಟ್ಟರ್, ವೀರೇಶ ಹಿರೇಮನಿ, ಮಲ್ಲಿಕಾರ್ಜುನ ಚೂರಿ, ಬಸವರಾಜ ವಂಕಲಕುಂಟಿ, ಅಶೋಕ ಚಲವಾದಿ, ಭರಮರೆಡ್ಡಿ, ಚಿಂತಕಮಲದಿನ್ನಿ, ರಾಹುಲ್ ಆಮದಿಹಾಳ, ಹಲವಾರು ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮದೊಂದು ಪ್ರಶ್ನೆ ಇದೆ. ತಾವೇನು ಸಿಂಧಗಿ ಉಪಚುನಾವಣೆ ಸಂದರ್ಭದಲ್ಲಿ ಹಗುರವಾಗಿ ಮಾತನಾಡಿದ ಒಂದು ಹೇಳಿಕೆ ನಿಜವಾಗಲೂ ರಾಜ್ಯದಲ್ಲಿ ಎಲ್ಲ ಸಮುದಾಯದ ಮುಖಂಡರಿಗೆ ಮತ್ತು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲರಿಗೂ ಕೂಡ ಒಂದು ನೋವನ್ನು ತಂದಂಥ ವಿಚಾರ. ಯಾಕಂದರೆ ದಲಿತರು ತಮ್ಮ ಹೊಟ್ಟೆಪಾಡಿಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಒಂದು ಮಾತೇನಿದೆಯಲ್ಲ, ತಾವು ಕೂಡ ಕಳೆದ JDSದಲ್ಲೇ ಇದ್ದು JDS ಪಕ್ಷದಲ್ಲಿ ತಾವು ಉಪಮುಖ್ಯಮಂತ್ರಿಯಾಗಿ ಹಲವಾರು ಬಾರಿ ಆರ್ಥಿಕವಾಗಿ ಒಂದು ಆರ್ಥಿಕ ಒಂದು ಬಜೆಟನ್ನು ಮಂಡನೆ ಮಾಡಿ ಒಂದು ಕಾಂಗ್ರೆಸ್ ಪಕ್ಷದ ವಿರೋಧಿಯಾಗಿ ತಾವು ಅದನ್ನು ವಿರೋಧಿಸುತ್ತಾ ಬಂದಿದ್ದರು. ತಾವು ಯಾವ ಪುರುಷಾರ್ಥಕ್ಕಾಗಿ JDSನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋದರು? ಭಾಳ ಹಗುರವಾಗಿ ಮಾತನಾಡಿದಂಥ ಸಿದ್ದರಾಮಯ್ಯನವರು ಈ ಮಾತನ್ನು ಹಿಂಪಡಿಬೇಕು ಮತ್ತು ಕ್ಷಮೆಯನ್ನು ಯಾಚಿಸ್ಬೇಕು. ಯಾಕೆ ನಾನು ಈ ಮಾತನ್ನು ಹೇಳ್ತೇನೆಂದರೆ, ಯಾರು ಹೊಟ್ಟೆಪಾಡಿಗೆ ಆಗಿ ರಾಜಕಾರಣಕ್ಕೆ ಬರೋದಿಲ್ಲ, ಅಲ್ಲೇ ನಿಸ್ವಾರ್ಥ ಸೇವೆ ಭಾವನೆಗಳಿರುತ್ತೆ. ಒಂದು ಏನಾದರೂ ಮಾಡಬೇಕಂತ ಬಂದವರು ಅವರು, ಇವತ್ತು ಜಿಗಜಿಡಿಗೆ ಮುಖ್ಯವರು ಆಗಲಿ, ಇವತ್ತು ನಮ್ಮ ಕಾರ್ಜೋಳ ಸಾಹೇಬರಾಗಲಿ, ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಉಳ್ಳಂಥವ್ರು ಅವರು. ಉತ್ತರ ಕರ್ನಾಟಕದ ದಲಿತರ ಒಂದು ಎರಡು ರತ್ನಗಳಿದ್ದ ಹಾಗೆ ಅವರು. ಖಾಲಿ ಚೀಲ ಕೊಟ್ಟವರು ಕಾಂಗ್ರೆಸ್ನವರು, ಅಕ್ಕಿ ಕೊಟ್ಟವರು BJPಯವರು. ಏನು ಅನ್ನಭಾಗ್ಯ ಕೊಟ್ಟೆ, ಅನ್ನಭಾಗ್ಯ ಕೊಟ್ಟೆ? ಕೇಂದ್ರ ಸರ್ಕಾರದ ಅನುದಾನ ಇರಲಾರ್ದ ನೀವು ಎಲ್ಲಿ ರಾಜಕಾರಣ ಮಾಡಿದ್ದೀರಿ? ಆ ಯಾವ ಪುರುಷತ್ಕಾಗಿ ನೀವು ಈ ಥರ ಹೇಳಿಕೆಯನ್ನು ಕೊಡ್ತಿದ್ದೀರಿ? ನೀವು ಎಲ್ಲಿದೆ ನಿನ್ನ ಅಹಿಂದದ ಸ್ವಾಭಿಮಾನ? ಆ ನೀವೆಲ್ಲ ಇದನ್ನು ಬಿಡಬೇಕು. ಇದೇ ರೀತಿ ಎಲ್ಲಿಯಾದರೂ ಹೇಳಿಕೆಯನ್ನು ಕೊಟ್ಟರೆ ಮುಂದೊಂದು ದಿನ ನಾವು ನಿನ್ನ ಮನೆಗೆ ಗೆರೆವ ಹಾಕ್ತೀವನ್ನಂಥ ಮಾತನ್ನು ಹೇಳಿ. ಶರಣಗೌಡ ಕಂದಕೂರ, TV12 Kannada, ಇಳಕಲ್. TV12 Kannada, ಇದು ಕನ್ನಡಿಗರ ಧ್ವನಿ.